ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ ನಿಮ್ಮೆಲ್ರಿಗೂ ಆರ್ ಜೆ ಹೆಲ್ತ್ ಕೇರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮ ಅಡುಗೆ ಮನೆಯಲ್ಲಿ ಟೆಫ್ಲಾನ್ ಅಥವಾ ನಾನ್ ಸ್ಟಿಕ್ ಪಾತ್ರೆಗಳು ಬಳಸ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋವನ್ನು ನೀವು ತಪ್ಪದೆ ಕೊನೆಯ ತನಕ ನೋಡಿ ಈ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಪಾಲಿಟೆಟ್ರಾಫ್ಲೋರೋ ಎಥಿಲಿನ್ ಕೋಟಿಂಗ್ ಇರುತ್ತೆ ಇದನ್ನು ನಾವು ಟೆಫ್ಲಾನ್ ಕೋಟಿಂಗ್ ಅಂತ ಕೂಡ ನಾವು ಕರಿತೀವಿ ಈ ಟೆಫ್ಲಾನ್ ಕೋಟಿಂಗ್ ಪಾತ್ರೆಗಳಿಗೆ ಅಡಿಗೆ ಪದಾರ್ಥಗಳು ಮೆತ್ತಿಕೊಳ್ಳದ ಹಾಗೆ ನೋಡಿಕೊಳ್ಳುತ್ತೆ ಕಡಿಮೆ ಆಯಿಲ್ನ ಉಪಯೋಗಿಸ್ಕೊಳ್ಳುತ್ತೆ ಮತ್ತು ಸುಲಭವಾಗಿ ಅವುಗಳನ್ನು ಶುಚಿಗೊಳಿಸಲು ಅನುಕೂಲ ಮಾಡುತ್ತೆ ನೀವು ಈ ಪಾತ್ರೆಗಳನ್ನು ಬಳಸ್ತಿದ್ದೀರಾ ಅಂದಮೇಲೆ ಇದರ ಅನುಕೂಲತೆಗಳು ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ ಆದರೆ ಇದರ ಬಳಸುವಿಕೆಯಿಂದ ಆಗುವಂತಹ ಸಂಭಾವ್ಯ ಅನಾನುಕೂಲತೆಗಳು ನಿಮಗೆ ಗೊತ್ತೇ ಈ ಪಾತ್ರೆಗಳು ಅನುಕೂಲತೆಗಳು ಹೆಚ್ಚು ಅಥವಾ ಅದರ ಅನಾನುಕೂಲತೆಗಳು ಹೆಚ್ಚು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಂದೆ ಹೋಗೋದಕ್ಕೆ ಮುಂಚೆ ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸೊ ನಾವೀಗ ಫಸ್ಟು ಇದರ ಮೊದಲನೇ ದುಷ್ಪರಿಣಾಮ ನೋಡಿದಾಗ ಈ ಪಾತ್ರೆಗಳಿಂದ ಬಿಡುಗಡೆಯಾಗುವ ಹಾನಿಕಾರಕ ಹೊಗೆ ಈ ನಾನ್ ಸ್ಟಿಕ್ ಪಾತ್ರೆಗಳನ್ನು ನಾವು 260 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚು ತಾಪಮಾನಕ್ಕೆ ಒಡೆದಾಗ ಈ ಟೆಫ್ಲಾನ್ ಕೋಟಿಂಗ್ ಒಡೆಯುತ್ತೆ ಮತ್ತು ಇದರಿಂದ ವಿಷಕಾರಿ ಹೊಗೆಯನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡುತ್ತೆ ಹೀಗೆ ಬಿಡುಗಡೆಯಾದ ಪದಾರ್ಥಗಳಲ್ಲಿ PFOA ಅಥವಾ ಪರ್ಫ್ಲೋರೋ ಆಕ್ಟಿನೋಯಿಕ್ ಆಸಿಡ್ ಕೂಡ ಒಂದು ಈ PFOA ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಈಗ ಯೋಚನೆ ಮಾಡಿ ನಿಮ್ಮ ಮನೆಗೆ ಅತಿಥಿಗಳು ಬಂದಿರ್ತಾರೆ ನೀವು ಅವರಿಗೆ ಬಗೆ ಬಗೆಯ ತಿಂಡಿಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಾ ಕಡಿಮೆ ಟೈಮ್ ಇರೋದ್ರಿಂದ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಹೈ ಫ್ಲೇಮ್ನಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀರಾ ಆಗ ಟೆಫ್ಲಾನ್ ಕೋಟಿಂಗ್ ಒಡೆಯುತ್ತೆ ಅದರಿಂದ ಬರ್ತಕ್ಕಂತಹ ವಿಷಕಾರಿ ಹೊಗೆಯನ್ನು ನೀವು ಉಸಿರಿನ ಒಳಗೆ ತಗೊಳ್ಕೊಳ್ತಾ ಹೋಗ್ತೀರಾ ಹೀಗೆ ನಿಮಗೆ ತಿಳಿಯದ ಹಾಗೆ PFOA ಅಂತಹ ವಿಷ ಆಮ್ಲವು ನಿಮ್ಮ ದೇಹದೊಳಗೆ ಸೇರಿಕೊಳ್ತಾ ಹೋಗುತ್ತೆ ಎರಡನೆಯದಾಗಿ ಅದರಿಂದ ಬರ್ತಕ್ಕಂತಹ ಹೊಗೆಯನ್ನು ನಾವು ಸೇವಿಸಿದಾಗ ಪಾಲಿಮರ್ ಫ್ಯೂಮ್ ಜ್ವರ ಬರಬಹುದು ಈ ಪಾಲಿಮರ್ ಫ್ಯೂಮ್ ಜ್ವರ ಅನ್ನೋದು ತಾತ್ಕಾಲಿಕವಾದ ಫ್ಲೂ ಜ್ವರ ಥರ ಇರುತ್ತೆ ಇದರ ಲಕ್ಷಣಗಳೇನೆಂದರೆ ಜ್ವರ ಬರೋದು ಚಳಿ ಚಳಿ ಆಗೋದು ತಲೆನೋವು ಮತ್ತು ಉಸಿರಾಟದ ಕಿರಿಕಿರಿ ಆಗುತ್ತೆ ಅಂದರೆ ಕೆಮ್ಮು ನೆಗಡಿ ಆ ಥರ ತೊಂದರೆಗಳು ಶುರುವಾಗುತ್ತೆ ಮೂರನೆಯದು PFOA ಸಂಭಾವ್ಯ ಕ್ಯಾನ್ಸರ್ ಉತ್ಪತ್ತಿ ಮಾಡುವ ರಾಸಾಯನಿಕಗಳ ಗುಂಪಿಗೆ ಸೇರಿರುವುದು ಸ್ನೇಹಿತರೆ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ IARC ಸಂಸ್ಥೆಯು ಸಂಭಾವ್ಯ ಮಾನವ ಕ್ಯಾನ್ಸರ್ ಉತ್ಪತ್ತಿ ಮಾಡುವ ರಾಸಾಯನಿಕಗಳ ಗುಂಪಿಗೆ PFOA ರಾಸಾಯನಿಕವನ್ನು ಸೇರಿಸಿದೆ PFOA ಎಂಬ ರಾಸಾಯನಿಕದೊಂದಿಗೆ ದೀರ್ಘಾವಧಿಯ ಸಂಪರ್ಕ ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಂತ ಕೂಡ ಹೇಳ್ತಾರೆ ಆದಾಗ್ಯೂ ಇನ್ನೂ ಹೆಚ್ಚಿನ ಸಂಶೋಧನೆ ಇದರ ಬಗ್ಗೆ ನಡೀತಾನೆ ಇದೆ ಈ ಮುಂಚೆ ಹೇಳಿದಾಗೆ PFOA ಇರತಕ್ಕಂತಹ ನಾನ್ ಸ್ಟಿಕ್ ಪಾತ್ರೆಗಳನ್ನು 260 ಡಿಗ್ರಿಗಿಂತ ಹೆಚ್ಚು ತಾಪಮಾನದಲ್ಲಿ ಬಿಸಿ ಮಾಡಿದಾಗ ಅದರಿಂದ PFOA ಹೊಗೆಯಲ್ಲಿ ಹೊರಬರುತ್ತದೆ ಈಗ ನೀವೇ ಹೇಳಿ ಚಿಕ್ಕ ಅನುಕೂಲತೆಗೋಸ್ಕರ ಇಂಥ ಪಾತ್ರೆಗಳನ್ನು ಬಳಸಬೇಕಾ ನಾಲ್ಕನೆಯದು ಟೆಫ್ಲಾನ್ ಕೋಟಿಂಗ್ ಚಕ್ಕೆಗಳಾಗುವುದು ಅವುಗಳನ್ನು ಆಹಾರದೊಂದಿಗೆ ನಾವು ಸೇವಿಸ್ತಾ ಹೋಗೋದು ಟೆಫ್ಲಾನ್ ಲೇಪನವು ವಯಸ್ಸಾದಂತೆ ಚಕ್ಕೆಗಳಂತೆ ಆಗಿ ಉದುರಲು ಪ್ರಾರಂಭಿಸುತ್ತದೆ ಇದನ್ನು ನಾವು ಆಹಾರದೊಂದಿಗೆ ಸೇವಿಸುವುದನ್ನು ಸಾಮಾನ್ಯವಾಗಿ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ ಆದರೂ ಕೂಡ ಇದರ ದೀರ್ಘಾವಧಿಯ ಸೇವನೆಯನ್ನು ವ್ಯಾಪಕವಾಗಿ ಅಧ್ಯಯನ ಮಾಡಿಲ್ಲ ಸ್ನೇಹಿತರೆ ಐದನೇದು PFOA ಅಂತಹ ರಾಸಾಯನಿಕ ಪರಿಸರದಲ್ಲಿ ನಿರಂತರವಾಗಿ ಹಾಗೆ ಉಳಿದೋಗುತ್ತೆ PFOA ಒಂದು ನಾನ್ ಬಯೋಡಿಗ್ರೇಡಬಲ್ ರಾಸಾಯನಿಕ ಆಗಿರುತ್ತದೆ ಇದು ನಮ್ಮ ದೇಹದಲ್ಲಿ ಆಗಲಿ ಅಥವಾ ನೀರಿನಲ್ಲಾಗಲಿ ನಮ್ಮ ಪರಿಸರದಲ್ಲಾಗಲಿ ನಿರಂತರವಾಗಿ ಉಳಿದುಬಿಡುತ್ತೆ ಇದು ಕಾಲಾನಂತರದಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹಗೊಂಡು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಂಭಾವ್ಯವಿದೆ ಸ್ನೇಹಿತರೆ ಆರನೇದು ಸಾಕು ಪ್ರಾಣಿಗಳ ಆರೋಗ್ಯದ ಮೇಲೆ ಬೀರುವಂತಹ ದುಷ್ಪರಿಣಾಮಗಳು ಪಕ್ಷಿಗಳು ವಿಶೇಷವಾಗಿ ಗಿಳಿಗಳಂತಹ ಸಾಕು ಪ್ರಾಣಿಗಳು ಅತಿಯಾದ ಬಿಸಿಯಾದ ನಾನ್ ಸ್ಟಿಕ್ ಪಾತ್ರೆಗಳಿಂದ ಬರತಕ್ಕಂಥ ಹೊಗೆಗೆ ಸೆನ್ಸಿಟಿವ್ ಆಗಿರ್ತವೆ ಇಂತಹ ಪಕ್ಷಿಗಳು ಉಸಿರಾಟದ ವ್ಯವಸ್ಥೆಯು ಸೂಕ್ಷ್ಮವಾಗಿರುತ್ತದೆ ಈ ಹೊಗೆಗೆ ಆ ಪಕ್ಷಿಗಳು ಒಡ್ಡಿಕೊಂಡಾಗ ಅದು ಈ ಪಕ್ಷಿಗಳ ಜೀವಕ್ಕೆ ಮಾರಕವಾಗಬಹುದು ಹಾಗಾದರೆ ನಾನ್ ಸ್ಟಿಕ್ ಪಾತ್ರೆಗಳು ಬಳಸಬೇಕಾ ಈ ಪಾತ್ರೆಗಳ ಇಂದ ಆಗಿರತಕ್ಕಂತಹ ಸಂಭಾವ್ಯ ಆರೋಗ್ಯ ಅಪಾಯವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನ್ ಸ್ಟಿಕ್ ಪಾತ್ರೆಗಳನ್ನು ಕಡಿಮೆ ಮತ್ತು ಮಧ್ಯದ ಶಾಖದ ಸೆಟ್ಟಿಂಗ್ಗಳಲ್ಲಿ ಬಳಸೋದು ಅಧಿಕ ಬಿಸಿಯಾಗುವುದನ್ನು ತಪ್ಪಿಸಿ ನಾನ್ ಸ್ಟಿಕ್ ಪಾತ್ರೆಗಳ ಕೋಟಿಂಗ್ ಸವೆತ ಆದಾಗ ಚಕ್ಕೆಗಳ ಲಕ್ಷಣ ಕಂಡು ಬಂದಾಗ ಅಂತಹ ಪಾತ್ರೆಗಳನ್ನು ಬದಲಾಯಿಸೋದು ಹೆಚ್ಚಿನ ತಾಪಮಾನ ಅಡುಗೆಗಾಗಿ ಸುರಕ್ಷಿತ ಪರ್ಯಾಯ ವಸ್ತುಗಳನ್ನು ಬಳಸೋದು ಈಗ ಸ್ಟೀಲ್ ಪಾತ್ರೆ ಆಗ್ಬೋದು ಅಂತಹ ಪಾತ್ರೆಗಳನ್ನು ಬಳಸ್ಬೋದು
ಇಂತ ಅಪಾಯಕಾರಿ ಹೊಗೆಗೆ ಒಟ್ಟುಗೊಳ್ಳುವುದನ್ನು ನಾವು ಕಡಿಮೆ ಮಾಡಬಹುದು ಇದೇ ರೀತಿ ಚಾನ್ಸಸ್ ಇದ್ದಾಗ ನಾವು ಅಡಿಗೆ ಮನೆ ಸ್ವಲ್ಪ ವೆಂಟಿಲೇಟ್ ಮಾಡ್ಕೊಂಡು ಆ ಗಾಳಿ ನಾವು ಸೇವನೆ ಮಾಡ್ಕೊಳ್ಳದಂಗೆ ನೋಡ್ಕೋಬಹುದು ಸ್ನೇಹಿತರೆ ಈ ವಿಡಿಯೋ ನೋಡಿದ ಮೇಲೆ ನೀವೇ ಯೋಚನೆ ಮಾಡಿ ನಿಮಗೆ ಕನ್ವಿನಿಯನ್ಸ್ ಮುಖ್ಯನಾ ಅಥವಾ ಆರೋಗ್ಯ ಮುಖ್ಯನಾ ಅದೇ ರೀತಿ ನಿಮ್ಮಲ್ಲಿ ಯಾವುದಾದರೂ ಈ ತೊಂದರೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಉಪಾಯ ಇದ್ದರೆ ಈ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅದು ಬೇರೆಯವರಿಗೂ ಉಪಯೋಗ ಆಗುತ್ತೆ ನಿಮ್ಮ ಮತ್ತು ನಿಮ್ಮ ಮನೆಯವರ ಆರೋಗ್ಯ ಮತ್ತು ಯೋಗಕ್ಷೇಮ ನಿಮ್ಮ ಕೈಯಲ್ಲಿದೆ ಇನ್ನೂ ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡುವುದರಿಂದ ನಿರಂತರ ಆರೋಗ್ಯದ ಟಿಪ್ಸನ್ನು ಪಡೆಯಿರಿ ಅದು ಕನ್ನಡದಲ್ಲಿ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು